ಕ್ರಾಂತಿ ಸಿನಿಮಾ ಓಟಿಟಿಗೆ ಬಂದರೂ ಚಿತ್ರಮಂದಿರಗಳಲ್ಲಿ ಮುಂದುವರೆದ ಪ್ರದರ್ಶನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ವಿ ಹರಿಕೃಷ್ಣ ಕಾಂಬಿನೇಷನ್ ಅಲ್ಲಿ ಎರಡನೇ ಚಿತ್ರ ಕ್ರಾಂತಿ ಕಳೆದ ಜನವರಿ 26 ರಂದು ಗಣರಾಜ್ಯೋತ್ಸವದ ಪ್ರಯುಕ್ತ ಬಿಡುಗಡೆಯಾಗಿತ್ತು ಸುಮಾರು 22 ತಿಂಗಳ ಬಳಿಕ ದರ್ಶನ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದ ಈ ಚಿತ್ರ ಮೊದಲನೇ ದಿನವೇ 12 ಕೋಟಿ ಗಳಿಸುವುದರ ಮೂಲಕ ಒಳ್ಳೆಯ ಓಪನಿಂಗ್ ಪಡೆದುಕೊಂಡಿತ್ತು दर्शन अभिमानी सूपर नेक्स्ट लेवल मेच्चिकोंडरे सामान्य सिनी रसिकरिगे सिनिमा हुच्चेनू हिडिसिरलिल्ल एंबुदु हिंदे दर्शन नटने चित्रगळाद यजमान हागू रोबोट माडिदंतह मोडियन्न क्रांति माडुवल्ली यशस्वी आगिरलिल्ल मोदल दिन अब्बरद आरंभ पडेदुकोंडिद्द क्रांति चित्र नंतरद दिनगळल्लि इळिकेयन्न कंडितु हागू दिनदिंद दिनक्के प्रदर्शनगळ संख्येयु कडिमेयागिद्दवु हीगागि 42 दिनगळ बळिक चित्र मंदिरदिंद ओटिटिगे बरबेकिद्द क्रांति चित्र 28 दिनगळु कळेदंते बंदुबिट्टिदे इन्नु इष्टु बेग चित्र ओटिटिगे बंदिद्दु दर्शन अभिमानिगळिगे बेसरवन्न तंदिदे मध्यरात्रियिंदले क्रांति चित्र ಕನ್ನಡ ತೆಲುಗು ತಮಿಳ್ ಹಾಗೂ ಮಲಯಾಳಂ ಭಾಷೆಗಳಲ್ಲಿ Amazon Prime Video ದಲ್ಲಿ ಸ್ಟ್ರೀಮ್ ಆಗಿದ್ದು ಚಿತ್ರ OTT ಗೆ ಬಂದಿರುವುದರಿಂದ ಚಿತ್ರ ಮಂದಿರಗಳಿಂದ ಕ್ರಾಂತಿ ಇನ್ನು 2 ದಿನಗಳಲ್ಲಿ ಹೊರ ಹೋಗುವಂತ ಖಚಿತವ ಕಂಡುಬರುತ್ತದೆ ಇಂದು 23 ರಂದು ಕ್ರಾಂತಿ OTT ಯಲ್ಲಿ ಬಿಡುಗಡೆಯಾಗಿದ್ದು ಈ ದಿನವೂ ಸಹ ಕ್ರಾಂತಿ ರಾಜ್ಯದ ಹಲವೆಡೆ ಪ್ರದರ್ಶನವನ್ನ ಕಾಣುತ್ತಿದೆ ಯಾವ ಊರುಗಳಲ್ಲಿ ಇಂದು ಕ್ರಾಂತಿ ಚಿತ್ರ ಎಷ್ಟು ಪ್ರದರ್ಶನವನ್ನ ಕಾಣುತ್ತಿದೆ ಬೆಂಗಳೂರಿನಲ್ಲಿ 48 ಪ್ರದರ್ಶನವನ್ನ ಕಾಣುತ್ತಿದೆ ಮೈಸೂರಿನಲ್ಲಿ 9 ಪ್ರದರ್ಶನಗಳು ಶಿವಮೊಗ್ಗದಲ್ಲಿ 7 ಪ್ರದರ್ಶನಗಳು ದಾವಣಗೆರೆಯಲ್ಲಿ 4 ಪ್ರದರ್ಶನಗಳು ಹುಬ್ಬಳ್ಳಿಯಲ್ಲಿ 2 ಪ್ರದರ್ಶನಗಳು ಬಳ್ಳಾರಿಯಲ್ಲಿ 4 ಪ್ರದರ್ಶನಗಳು ಧಾರವಾಡ ಮಂಡ್ಯ ಚಾಮರಾಜನಗರ ಹಾಗೂ ಬೆಳಗಾವಿಯಲ್ಲಿ ತಲಾ 4 ಪ್ರದರ್ಶನಗಳು ಮತ್ತು ಮಂಗಳೂರಿನಲ್ಲಿ 1 ಪ್ರದರ್ಶನವನ್ನ ಕ್ರಾಂತಿ ಚಿತ್ರ ಕಾಣುತ್ತಿದೆ ಸದ್ಯ ಇಂದು ಗುರುವಾರವಾಗಿದ್ದರಿಂದ ನಾಳೆ ಶುಕ್ರವಾರ ಹಲವಾರು ಹೊಸ ಚಿತ್ರಗಳು ಬಿಡುಗಡೆಯಾಗಿರುವ ಕಾರಣ ಕ್ರಾಂತಿ ಇಂದು ರಾಜ್ಯದ ಹಲವೆಡೆ ತನ್ನ ಕೊನೆಯ ಪ್ರದರ್ಶನವನ್ನ ಕಾಣಲಿದೆ ನಾಳೆ ಸಮಯಕ್ಕೆ ಬಹುತೇಕ ಎಲ್ಲೆಡೆ ತನ್ನ ಓಟವನ್ನ ಕೊನೆಗೊಳಿಸಬಹುದು ಏನು ಕ್ರಾಂತಿ ಚಿತ್ರತಂಡ 4 ದಿನಗಳಲ್ಲಿಯೇ 100 ಕೋಟಿ ಕ್ಲಬ್ ಸೇರಿದೆ ಎಂಬ ಸೆಲೆಬ್ರೇಷನ್ ಅನ್ನು ಸಹ ಮಾಡಿತ್ತು 109 ಕೋಟಿ ಗಳಿಸಿದೆ ಎಂಬ ಕೇಕ್ ಅನ್ನು ಕತ್ತರಿಸಿದ ಚಿತ್ರತಂಡ ಸಕ್ಸೆಸ್ ಆಚರಿಸಿತು ಏನು ಇದೇ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದ ಚಿತ್ರದ ನಿರ್ಮಾಪಕರು ಮಾತ್ರ ಚಿತ್ರ ಎಷ್ಟು ಗಳಿಸಿದೆ ಎಂಬ ಮಾಹಿತಿಯರ ಬಗ್ಗೆ ಬಾಯಿ ಬಿಟ್ಟಿಲ್ಲ ಎಷ್ಟು ಕಲೆಕ್ಷನ್ ಆಗಿದೆ ಎಂಬುದನ್ನು ಹೇಳಲು ಇಷ್ಟಪಡುವುದಿಲ್ಲ ಎಂದು ಹೇಳಿಕೆಯನ್ನ ನೀಡಿದ್ದಾರೆ